ಅಭಿ, ಲೇಟ್ ಆಗ್ತಾ ಇದೆ, ಬನ್ನಿ ಹೋಗೋಣ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದೀರಿ ಅನ್ಸುತ್ತೆ ಅಲ್ವಾ? ಹಾ, ನನ್ನ ದಿನದ ಅಪ್ಡೇಟ್ಸ್ನ ವೈರಲ್ ಮಾಡೋದಾದ್ರೆ ನನಗೆ ತುಂಬಾ ಇಷ್ಟ. ನನಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಗೊತ್ತಾ? ನಾವು ಅಪ್ಲೋಡ್ ಮಾಡಿರೋ ಪಿಕ್ಚರ್ಗೆ ಎಷ್ಟು ಲೈಕ್ಸ್ ಬಂದಿದೆ ಗೊತ್ತಾ? 1K. ವಾವ್, 185 ಕಮೆಂಟ್ಸ್ ಕೂಡ ಬಂದಿದೆ. ನೈಸ್. ಈಗ ಇನ್ನೂ ಒಂದು ಬಂತು, 186. ಎಲ್ಲ ಕಮೆಂಟ್ಸು ನಿಮ್ಮ ಬಗ್ಗೆನೆ. ನನ್ನ ಬಗ್ಗೆನಾ? ರಿಯಲಿ? ಹಾ. ಸರಿ, ಮುಂದಕ್ಕೆ ನಿಮ್ಮ ಪ್ಲಾನ್ ಏನು? ಪ್ಲಾನಾ? ಸದ್ಯಕ್ಕೇನಿಲ್ಲ, ಮಲಗಕ್ಕೆ ಮುಂಚೆ ನಮ್ಮ ಪ್ರೀ ವೆಡ್ಡಿಂಗ್ ವೀಡಿಯೋಸ್ನ ನೋಡಿಬಿಟ್ಟು ಮಲಗಬೇಕು ಅಷ್ಟೇ ನನ್ನ ಪ್ಲಾನ್. ಯೋರ್ ಫಿಯಾನ್ಸಿ ಇಸ್ ಹ್ಯಾಂಡ್ಸಮ್. ಅವರ ಗರ್ಲ್ ಫ್ರೆಂಡ್ ಯಾರಾದರೂ ಇದ್ರೆ ಹುಷಾರಾಗಿರಿ. ಅಭಿಯವರಿಗೆ ಆ ಫೋಟೋ ಹೇಗೆ ಸಿಕ್ತು? ಛೆ, ಆಗ್ಲಿಂದ ಏನೇನೋ ಆಗ್ತಾ ಇದೆ. ನಿಮ್ಮ ಜೊತೆ ಕರೆಕ್ಟಾಗಿ ಮಾತಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಮನೇಲಿ ಬೇರೆ ಯಾರಿಗಾದ್ರೂ ಈ ಫೋಟೋ ಸಿಕ್ಕಿದ್ರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿರ್ತಿತ್ತು. ಅದು ಸರಿನೇ. ನನಗೆ ನಿಜವಾಗ್ಲೂ ನಿನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಬಿಂದು. ನೀವು ಏನು ಹೇಳೋ ಅವಶ್ಯಕತೆಯೂ ಇಲ್ಲ. ಏನೇ ನಡೆದಿರ್ಬೋದು, ಅದು ನಿಮ್ಮ ಪರ್ಸ್ನಲ್ ಲೈಫ್ಗೆ ಸಂಬಂಧಪಟ್ಟಿದ್ದ ವಿಷಯ. ಸರಿ ತಪ್ಪುಗಳನ್ನ ಅಳತೆ ಮಾಡದೆ ನೀವು ಯಾವ ನಿರ್ಧಾರನ ತಗೊಳ್ಳಲ್ಲ ಅಂತ ವರದವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಗೊತ್ತಾ? ಮತ್ತೆ ಇನ್ನೊಂದು ವಿಷಯ, ಒಬ್ಬರೇ ಅಷ್ಟು ಟೆನ್ಷನ್ ತಗೊಳ್ಳೋದು ಒಳ್ಳೇದಲ್ಲ. ಟೆನ್ಷನ್ನ ಹಂಚ್ಕೊಂಡಷ್ಟು ಕಡಿಮೆ ಆಗತ್ತಂತೆ. ನಾನಿದ್ದೀನಲ್ಲ, ಇನ್ಮೇಲೆ ಏನೇ ಟೆನ್ಷನ್ ಇದ್ರೂ ನನ್ನ ಹತ್ರ ಹಂಚ್ಕೊಳ್ಳಿ, ಸರಿನಾ? ನಂಗೆ ಯಾಕೆ ಸಹಾಯ ಮಾಡ್ತಿದ್ಯಾ ಬಿಂದು? ನಿಶಿ ನಿನ್ನ ಬೆಸ್ಟ್ ಫ್ರೆಂಡು, ಮನೆಯವರಿಂದ ಇಂಥ ವಿಷಯನ ಮುಚ್ಚಿಟ್ಟು ನಾನು ಈಗಾಗಲೇ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ ಅಂಥದ್ರಲ್ಲಿ ಅಕ್ಕ ಸಹಾಯನ? ನನ್ನ ಜೀವ ಕೊಟ್ಟರು ನಿಮ್ಮ ಋಣನ ತೀರ್ಸೋಕ್ಕಾಗಲ್ಲ. ಋಣನ? ಏನು ಮಾತಾಡ್ತಿದ್ಯಾ ನೀನು? ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂತಿದ್ದರೆ ವರ್ಧಾ ಅವ್ರ ಗ್ಯಾರೇಜ್ ಓಪನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ವರ್ಧಾ ಅವ್ರ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಅಂದರೆ ಅದು ನೀವು ಮಾಡಿರೋ ಸಹಾಯದಿಂದ ಮಾತ್ರ. ಆ ಥರ ಇಲ್ಲ, ಏನೂ ಇಲ್ಲ. ಸುಮ್ಮನೆ ದೊಡ್ಡ ದೊಡ್ಡ ಮಾತಾಡಬೇಡ ಪ್ಲೀಸ್. ನಾನು ಹೇಳಿದ್ರು ಹೇಳದೆ ಹೋದರು ಅದೇ ನಿಜ. ಮನೆಯವರೆಲ್ಲ ನಿಮ್ಮ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ದಾರೆ. ನಾನು ಸಹ. ಮನೆಯವ್ರಿಗೋಸ್ಕರ ನೀವು ಅಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಈಗ ನೀವು ಕಷ್ಟಪಡಬೇಕಾದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ ಹೇಳಿ? ಅಪ್ಪಿಯವ್ರಿಗೆ ಈಗಾಗಲೇ ನಿಶಿ ಜೊತೆ ಎಂಗೇಜ್ಮೆಂಟ್ ಆಗಿದೆ, ಈಗ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಈ ಎಂಗೇಜ್ಮೆಂಟ್ ಆಗಬಾರ್ದಿತ್ತು. ಅಭಿಗೂ ನಿಶಿಗೂ ಈ ಮದುವೆ ಆಗೋ ಬಿಡೋದು ದೊಡ್ಡ ತಪ್ಪು. ನಾನು ಆ ತಪ್ಪು ಮಾಡೋಕ್ಕೆ ಬಿಡಲ್ಲ. ನೀವಿಷ್ಟು ಹ್ಯಾಂಡ್ಸಮ್ ಆಗಿದ್ದೀರಲ್ಲ, ನಿಮ್ಮ ಹಿಂದೆ ಒಂದು ಅಟ್ಲೀಸ್ಟ್ 10 ಜನ ಹುಡುಗಿರು ಬಿದ್ದಿದ್ರು ಅನ್ಸುತ್ತಲ್ಲ? ನೀವು ಯೋಚನೆ ಮಾಡ್ತಿರೋದು ನೋಡಿದ್ರೆ ಇನ್ನೂ ಜಾಸ್ತಿನೇ ಇದ್ರು ಅನ್ಸುತ್ತೆ. ಅಲ್ಲಲ್ಲ, ನೀವು ಜಾಸ್ತಿ ಗರ್ಲ್ ಫ್ರೆಂಡ್ಸ್ ಇದ್ರು ಅಂತಲ್ಲ, ಯಾಕೆ ಗರ್ಲ್ ಫ್ರೆಂಡ್ಸ್ನ ಕೌಂಟ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರ? ಸಾರಿ, ಅದ್ಯ ಮೆಸೇಜ್ ಮಾಡಿದಾಳೆ, ಚೀಕು ತುಂಬ ಗಲಾಟೆ ಮಾಡ್ತಿದ್ದಾನಂತೆ, ನನ್ನ ನೋಡ್ಬೋದಾ? ಇಷ್ಟು ಬೇಗನಾ? ಅದು ನನ್ನ ಮನೆಗೆ ಹೋಗೋ ತನಕನೂ ಚೀಕು ಊಟ ಮಾಡದೆ ಬಾಗ್ಲಲ್ಲೇ ಕಾಯ್ತಾ ಇರ್ತಾನೆ ನನಗೋಸ್ಕರ. ನನಗೆ ಹೋದರೆ ಅಟ್ಲೀಸ್ಟ್ ಬೇಗ ಊಟ ಮಾಡ್ತಾನೆ. ಗುಡ್ ನೈಟ್, ಐ ಸಿ ಯು. ಹೌದಾ, ಸರಿ, ಗುಡ್ ನೈಟ್, ಬಾಯ್ ಬಾಯ್. ನನ್ನ ಅಬ್ಬಿ ಫೋಟೋಸ್ಗೆ ಈಗಲೇ ಇಷ್ಟೊಂದು ಲೈಕ್ಸ್ ಬರ್ತಿದೆ, ಇನ್ನು ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಫೋಟೋಸ್ ಅಪ್ಲೋಡ್ ಮಾಡಿದ್ರೆ ನಂಗೆ ಎಷ್ಟು ಲೈಕ್ಸ್ ಬರುತ್ತೋ ಏನೋ.
ನಿನಗೆ ನನ್ನ ನಿರ್ಧಾರ ತುಂಬ ಕಟುವಾಗಿದೆ ಅಂತ ಅನ್ನಿಸ್ಬೋದು. ಆದರೆ ಯಾವ ಅಕ್ಕ ತಾನೇ ತನ್ನ ತಂಗಿ ಮದುವೆ ನಿಲ್ಸೋಕ್ಕೆ ಆಸೆ ಪಡ್ತಾಳೆ ಹೇಳು? ಪ್ರತಿಯೊಂದು ಹುಡುಗಿ ಥರನೇ ನಿಶಿಗೂ ಅವಳ ಮದುವೆ ಬಗ್ಗೆ, ಅವಳ ಮದುವೆ ಆಗೋ ಹುಡುಗನ ಬಗ್ಗೆ ತುಂಬ ಕನಸುಗಳಿವೆ. ಆದರೆ ಆ ದೇವರು ನಮ್ಮಿಬ್ಬರನ್ನು ಇಂಥ ಕಂಕಂಟಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ದಾನೆ. ನನ್ನ ಪಾಸಿಟಿವ್ ಹಾಗೆ ನನ್ನ ತಂಗಿ ಫ್ಯೂಚರಲ್ಲಿ ಒಂದೇ ವ್ಯಕ್ತಿ ಇರೋಕ್ಕೆ ಹೇಗೆ ಸಾಧ್ಯ? ನಾಳೆ ದಿನ ನಿಶಿಗೆ ತನ್ನ ಅಕ್ಕ ಪ್ರೀತಿಸಿದ ಹುಡುಗನೇ ತಾನು ಮದುವೆ ಅದೇ ಅಂತ ಗೊತ್ತಾದರೆ ಎಲ್ಲರೂ ಎದುರಾಕ್ಕೊಂಡು ಈ ಮದುವೆನ ಹೇಗೆ ನಿಲ್ಸೋದು? ಈಗೇನು ಮಾಡೋದಕ್ಕ? ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಾಯಿತು. ಅಭಿ ಹತ್ರನೂ ಮಾತಾಡಿ ಈ ಮದುವೆ ಕ್ಯಾನ್ಸಲ್ ಮಾಡು ಅಂತ ಕನ್ವಿನ್ಸ್ ಮಾಡೋಕ್ಕೂ ಟ್ರೈ ಮಾಡಿದೆ. ಅವ್ರು ಏನಂದರು? ತಂಗಿ ಬಗ್ಗೆ ಇಷ್ಟೆಲ್ಲ ಕನ್ಸರ್ನ್ ಇರೋಳು, ನೀನೇ ಹೋಗಿ ಅವಳ ಜೊತೆ ಮಾತಾಡ್ಬೋದಿತ್ತಲ್ವಾ? ಇರೋ ವಿಷಯ ಹೇಳಿ ನಿಶಿ ತಂಗಿ ಈ ಮದುವೆ ಬೇಡ ಅಂತ ಅವಳ ಕೈಯಲ್ಲಿ ಹೇಳಿಸ್ಬೋದಿತ್ತಲ್ಲ. ನಿನಗೆ ಬೇಕಿದ್ರೆ ಈ ಮದುವೆನ ಹೇಗಾದರೂ ಮಾಡಿ ಕ್ಯಾನ್ಸಲ್ ಮಾಡಿಸೋಣ. ಆದರೆ ಈ ಕೆಲಸ ನನ್ನಿಂದ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಅಭಿ ಅವ್ರು ಹೇಳಿದ್ದು ಕರೆಕ್ಟಾಗೇ ಇದೆ. ನಿಶಿನೇ ಈ ಮದುವೆಗೆ ಬೇಡ ಅಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತಲ್ವಾ? ಇವಾಗೇನು ನಿಶಿನೇ ಈ ಮದುವೆಗೆ ಬೇಡ ಅನ್ಬೇಕು. ಹಾಂ, ಆದರೆ ಅದು ಹೇಗೆ ಸಾಧ್ಯ? ಎಲ್ಲಾನು ಸಾಧ್ಯ ಆಗೇ ಆಗುತ್ತೆ. ನೋಡ್ತಾ ಇರಿ, ನಿಶಿ ತಾನಾಗ್ತಾನೆ ನಾನು ಅಭಿಮನ್ಯುನ ಮದುವೆ ಆಗಲ್ಲ ಅಂತ ಎಲ್ಲರ ಮುಂದೆ ಹೇಳೇ ಹೇಳ್ತಾಳೆ. ಅವಳು ಹಾಗೆ ಹೇಳೋ ಥರ ನಾನು ನೋಡ್ಕೊಳ್ತೀನಿ. ಇಲ್ಲ ಬಿಂದು, ಸಾಧ್ಯನೇ ಇಲ್ಲ. ಅದು ನೀನು ಅನ್ಕೊಂಡಷ್ಟು ಈಸಿನೂ ಅಲ್ಲ. ಅಕ್ಕ, ನಾನು ನಿಶಿನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ. ಅವಳು ಹೇಗೆ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ತುಂಬ ದೊಡ್ಡ ರಿಸ್ಕ್ ತೊಗೊಳ್ತಿದ್ದೀವಿ ಅಂತ ಅನ್ನಿಸ್ತಿದೆ. ಅಪ್ಪಿ ತಪ್ಪಿನ ನಿಶಿಗೆ ಹಳೆ ವಿಷಯದ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಸಿಗಬಾರ್ದು. ಅಷ್ಟೊಂದು ಟೆನ್ಷನ್ ಯಾಕೆ ತಗೊಳ್ತೀರಾ? ನಿಮ್ಮ ಪಾಸ್ಟ್ ಬಗ್ಗೆ ನಿಶಿಗೆ ಏನೂ ಗೊತ್ತಾಗಲ್ಲ. ಅಷ್ಟೇ ಯಾಕೆ, ನೀವು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತಲೂ ಗೊತ್ತಾಗಲ್ಲ. ನೀವೇನು ಯೋಚನೆ ಮಾಡಬೇಡಿ ಅಕ್ಕ. ನಿಶಿನ ಈ ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ನಾನು ಅವಳ ಅಕ್ಕ ಬಿಂದು, ಅಕ್ಕ ಆಗಿ ನಾನೇ ಅವಳಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ. ಅಯ್ಯೋ ಅಕ್ಕ, ಇದೆಲ್ಲ ನೀವು ಅವಳು ಒಳ್ಳೇದಕ್ಕೆ ತಾನೇ ಮಾಡ್ತಾ ಇರೋದು. ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಅವಳು ನನ್ನನ್ನು ನೋಡ್ಕೊಂಡು ಬೆಳೆದವಳು. ನಾನು ಬರದೇ ಇದ್ದರೆ ಅವಳ ಮದುವೆನೇ ಆಗಲ್ಲ ಅಂತ ಹಠ ಮಾಡ್ತಿದ್ಳು. ಆದರೆ ಈಗ ನಾನು ಬಂದು ಅವಳ ಮದುವೆ ನಿಲ್ಲಿಸ್ತಾ ಇದ್ದೀನಿ. ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತದೆ ಬಿಂದು ನನಗೆ. ಇದರಲ್ಲಿ ತಪ್ಪು ಸರಿ ಏನೂ ಇಲ್ಲ ಅಕ್ಕ. ನಿಶಿ ಅಭಿಮನ್ಯವ್ರನ್ನ ಮದುವೆ ಆದರೆ ಇನ್ನೂ ದೊಡ್ಡ ತಪ್ಪು ನಡೆದೋಗುತ್ತೆ. ನಿಜವಾಗ್ಲೂ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಬಿಂದು. ಬೇಸರ ಮಾಡ್ಕೋಬೇಡಿ ಅಕ್ಕ. ಕೆಲವೊಂದ್ಸಲಿ ದೊಡ್ಡ ತಪ್ಪುಗಳು ನಡೆಯೋದ ನಿಲ್ಲಿಸೋಕ್ಕೆ ಸಣ್ಣ ತಪ್ಪುಗಳು ಮಾಡಲೇಬೇಕಾಗುತ್ತೆ. ನಾವೀ ಮದುವೆ ನಿಲ್ಲಿಸ್ತಾ ಇರೋದು ಒಂದು ಸಣ್ಣ ತಪ್ಪು ಅಂದ್ಕೊಳ್ಳಿ ಅಷ್ಟೇ. ಅಷ್ಟಕ್ಕೂ ನೀವು ನಿಮ್ಮ ತಂಗಿಗೆ ಕೆಡ್ದಾಗಲಿ ಅಂತ ಈ ಕೆಲಸ ಮಾಡ್ತಾ ಇಲ್ವಲ್ಲ. ನೀವು ತುಂಬ ಸ್ಟ್ರೆಸ್ ತಗೋಬೇಡಿ. ನನ್ನನ್ನು ಕಣ್ಣು ಮುಚ್ಕೊಂಡು ನಂಬಿ, ನಾನೆಲ್ಲ ನೋಡ್ಕೊಳ್ತೀನಿ. ಚಿಕ್ಕು ಇಲ್ಲೋಡು, ಕ್ಯಾಚ್. ಚಿಕ್ಕು ಮಗನೇ, ಊಟ ಮಾಡಕ್ಕೆ ಏನೋ ನಿನ್ ಪ್ರಾಬ್ಲಮ್. ಪಾಪ, ಅವನ್ಗೆ ಯಾಕೆ ರೇಗ್ತೀಯಾ? ಅದ್ ಬಿಡು, ನಿಶಿ ನೀನು ನೋಡಿ ತುಂಬ ಖುಷಿಯಾಗಿರ್ಬೇಕಲ್ಲ. ನಿಮ್ಮ ಅತ್ತೆ ಮಾವ ಅಳಿಯ ಬಂದಿದ್ದ ಖುಷಿಗೆ ಹೊಟ್ಟೆ ತುಂಬ ಊಟ ಬಡಿಸಿರ್ತಾರೆ. ಆಮೇಲೆ ಶ್ರಾವಣಿ, ಶ್ರಾವಣಿ ಚಿಕ್ಕು ಬಗ್ಗೆ ಏನಾದರೂ ಕೇಳಿದ್ರಾ? ಒಂದು ಊಟ ಆಲ್ರೆಡಿ ಆಗಿರ್ಬೇಕಲ್ವಾ? ಹೋ, ಅವರಮ್ಮ ಊಟ ಮಾಡುವಂದ ತಕ್ಷಣ ಗವ ಗವ ಅಂತ ತಿನ್ಬಿಟ್ಟಣ. ಇವನು ಶ್ರಾವಣಿ ಅವ್ರ ಮಾತನ್ನ ಎಷ್ಟು ಚೆನ್ನಾಗಿ ಕೇಳ್ತಾನೆ ಗೊತ್ತಾ? ಏ, ಹಾಗೇನಿಲ್ಲ, ಹಿ ಈಸ್ ಮೈ ಬಾಯ್. ಆಗ ಇವನ್ ಹೊಟ್ಟೆ ಕೆಟ್ಟಿತ್ತು ಅನ್ಸುತ್ತೆ, ಅದಕ್ಕೆ ಊಟ ಮಾಡಿರಲ್ಲ. ಆಮೇಲೆ ಸರಿ ಹೋಗಿರುತ್ತೆ, ಅದಕ್ಕೆ ಊಟ ಮಾಡಿದಾನೆ. ಅದ್ರಲ್ಲಿ ಏನು ಸ್ಪೆಷಲ್ ಇಲ್ಲ, ಗೊತ್ತಾಯ್ತಾ? ಆದ್ರೂ ಶ್ರಾವಣಿ, ಇಟ್ಸ್ ಆಲ್ರೆಡಿ ಲೇಟ್, ಹೋಗಿ ಮಲ್ಕೋ. ಅಣ್ಣ, ಗುಡ್ ನೈಟ್. ಹೋಗ್ಲಿ ಬಿಡು, ಅವನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಮರಿಬೇಡ. ಗುಡ್ ನೈಟ್ ಚಿಕ್ಕು, ಬಾಯ್. ಏ ಮಗನೇ, ಪರವಾಗಿಲ್ಲ ಚಿಕ್ಕು, ಬಾರಕ್ಕಂದಮ್ಮ. ಏಯ್, ನಿಜ ಹೇಳೋ, ನಿಂಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ?
ಇಷ್ಟು ವರ್ಷದಿಂದ ನಿನ್ನ ನನ್ನ ಜೀವದ ಥರ ಕಾಪಾಡ್ಕೊಂಡು ಬಂದೆ, ಮುದ್ದು ಮಾಡಿದೆ, ಪ್ರೀತಿಯಿಂದ ಬೆಳೆಸ್ದೆ, ಆದರೂ ನಾನು ಹೇಳಿದ್ರೆ ನೀನು ಊಟನೇ ಮಾಡಲಿಲ್ವಲ್ಲೋ, ನನ್ನ ಮೇಲೆ ನಿಂಗೆ ಲವೇ ಇಲ್ವಾ?